ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಭಾರತದ ನೇಬರಿಂಗ್ ಕಂಟ್ರಿ ಜೊತೆ ಇಂಡಿಯಾ ಯಾವ ಥರ ಬಾರ್ಡರ್ ಡಿಸ್ಪ್ಯೂಟ್ ಹೊಂದಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಏನಾಗ್ತಿದೆ ಅಂದರೆ, ಈಗ ಬಾರ್ಡರ್ ಡಿಸ್ಪ್ಯೂಟ್ ಜಾಸ್ತಿ ಆಗ್ತಿರೋದ್ರಿಂದ ಭಾರತ ಯಾವ ದೇಶದ ಜೊತೆ ಯಾವ್ಯಾವ ಥರದ ಬಾರ್ಡರ್ ಡಿಸ್ಪ್ಯೂಟ್, ಅಂದರೆ ನೆರೆಯ ದೇಶದ ಜೊತೆ ಏನು ಬಾರ್ಡರ್ ಡಿಸ್ಪ್ಯೂಟ್ ಇದೆ ಅಂತ ಡಿಸ್ಕಸ್ ಮಾಡ್ತಿದ್ವಿ. ಮೇನ್ಲಿ ನಾವು ಇವತ್ತು ಏನು ಮಾಡ್ತಿದ್ದೀವಪ್ಪ ಅಂದರೆ, ಚೈನಾ ಮತ್ತು ಪಾಕಿಸ್ತಾನದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಸೊ ನೋಡ್ರಿ, ಭಾರತ ಏನು ಮಾಡ್ತಿದೆಯಪ್ಪ ಅಂದರೆ, ಟೋಟಲಾಗಿ ಒಂದು 6 ದೇಶದ ಜೊತೆ ಬೌಂಡ್ರಿನ ಶೇರ್ ಮಾಡ್ಕೊಂಡಿದೆ. ಫಸ್ಟ್ ನೋಡ್ರಿ, ಪಾಕಿಸ್ತಾನ ಜೊತೆ ಎಷ್ಟು ಕಿಲೋಮೀಟ್ರ್ ಶೇರ್ ಮಾಡ್ಕೊಂಡಿದೆ ಅಂದರೆ 3,323 ಕಿಲೋಮೀಟ್ರನ್ನ ಶೇರ್ ಮಾಡ್ಕೊಂಡಿದೆ. ಅದೇ ಥರನಾಗಿ ಅಫ್ಘಾನಿಸ್ತಾನ ಜೊತೆ 106 ಕಿಲೋಮೀಟ್ರ್ ಶೇರ್ ಮಾಡ್ಕೊಂಡಿದೆ. ಬಟ್ ಅದು ವಿಸಿಬಲ್ ಇಲ್ಲ, ಅಂದರೆ ನಮ್ಮ ಬೌಂಡ್ರಿ ಸಿಗಲ್ಲ, ಬಟ್ ಇಲ್ಲಿದೆ ಮಾರ್ಕ್ ಇಲ್ಲಿ ಎಷ್ಟು, 106 ಕಿಲೋಮೀಟ್ರನ್ನ ಶೇರ್ ಮಾಡಿದೆ. ಅದೇ ಥರನಾಗಿ ಚೈನಾ ಜೊತೆಗೆ ನಮ್ಮ ಭಾರತ ಎಷ್ಟು ಕಿಲೋಮೀಟ್ರ್ ಶೇರ್ ಮಾಡ್ಕೊಂಡಿದೆ ಅಂದರೆ 3,488 ಕಿಲೋಮೀಟ್ರನ್ನ ಶೇರ್ ಮಾಡ್ಕೊಂಡಿದೆ. ನೆಕ್ಸ್ಟ್ ನೋಡಿರಿ, ನೇಪಾಳ ಜೊತೆ ನಾವು ಎಷ್ಟು ಶೇರ್ ಮಾಡ್ಕೊಂಡಿದ್ದೀವಿ ಅಂದರೆ 1,758 ಕಿಲೋಮೀಟ್ರನ್ನ ಶೇರ್ ಮಾಡ್ಕೊಂಡಿದ್ದೀವಿ. ಅದೇ ಥರನಾಗಿ ಬಾಂಗ್ಲಾದೇಶದ ಜೊತೆಗೆ 4,156 ಕಿಲೋಮೀಟ್ರ್ ಬೌಂಡ್ರಿನ ಶೇರ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಯಾವುದಪ್ಪ ಅಂದರೆ, ಮಯನ್ಮಾರ್ ಜೊತೆ ಎಷ್ಟು ಮಾಡ್ಕೊಂಡಿದ್ದೀವಪ್ಪ ಅಂದರೆ 1,624 ಕಿಲೋಮೀಟ್ರನ್ನ ಮಾಡ್ಕೊಂಡಿದ್ವಿ. ಸೊ ನೋಡಿರಿ, ನಿಮಗೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಬಂದರೆ, ಯಾವ ದೇಶದ ಜೊತೆ ನಾವು ಹೆಚ್ಚಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿದ್ದೀವಿ ಅಂದರೆ ಬಾಂಗ್ಲಾದೇಶದ ಜೊತೆ ಶೇರ್ ಮಾಡ್ಕೊಂಡಿದ್ವಿ. ಅದೇ ಥರನಾಗಿ ಅತಿ ಕಮ್ಮಿ ದೇಶದ ಜೊತೆಗೆ ಯಾವುದಕ್ಕೆ ಶೇರ್ ಮಾಡ್ಕೊಂಡಿದ್ದೀವಿ ಅಂದರೆ ಅಫ್ಘಾನಿಸ್ತಾನ್ ಅಂತ ಬರೀರಿ, ಯಾಕಂದರೆ ಅಫ್ಘಾನಿಸ್ತಾನನ್ನು ನಾವು ಇನ್ನೂ ಮಾನ್ಯತೆ ಕೊಡ್ತೀವಿ, ಯಾಕಂದರೆ ಅದು ನಮ್ಮ ಜೊತೆ ಬಾರ್ಡರ್ ಹಂಚ್ಕೊಂಡಿದೆ ಅಂತ ನಾವು ಮ್ಯಾಪಲ್ಲಿ ತೋರಿಸ್ತೀವಿ. ಬಟ್ ಏನಂದರೆ, ಇಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರೋದ್ರಿಂದ ಕೂಡ ನೀವು ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳಿದಾಗ ಅಫ್ಘಾನಿಸ್ತಾನ ಅಂತಲೇ ಬರೀಬೇಕಾಗುತ್ತೆ. ಅದೇ ಥರ ನಾವೇನು ಮಾಡೋಣ ಅಂದರೆ, ಫಸ್ಟ್ ಡಿಸ್ಪ್ಯೂಟ್ ನೋಡೋಣ. ಏನಪ್ಪ ಅಂದರೆ, ಇಂಡಿಯಾ ಮತ್ತು ಚೈನಾ ಮಧ್ಯೆ ಯಾವ ಥರ ಡಿಸ್ಪ್ಯೂಟ್ ಇದೆ ಅಂತ. ಸೊ ನೋಡಿರಿ, ಇಂಡಿಯಾ ಮತ್ತು ಚೈನಾ ಮಧ್ಯೆ ನಾನು ಹೇಳ್ದಂಗೆ 3,440 ಕಿಲೋಮೀಟ್ರ್ ಬೌಂಡ್ರಿ ಇದೆಯಲ್ಲ, ಇದನ್ನು ನಾವೇನು ಮಾಡ್ತೀವಿ ಅಂದರೆ 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ಬಂದುಬಿಟ್ಟು ವೆಸ್ಟರ್ನ್ ಸೆಕ್ಟರ್ ಅಂತ ಕರಿತೀವಿ, ಸೆಕೆಂಡ್ ಪಾರ್ಟ್ನ ಸೆಂಟ್ರಲ್ ಸೆಕ್ಟರ್ ಅಂತ ಕರಿತೀವಿ, ಥರ್ಡ್ ಪಾರ್ಟ್ನ ನಾವೇನು ಮಾಡ್ತೀವಿ ಅಂದರೆ ಅರುಣ ಈಸ್ಟರ್ನ್ ಸೆಕ್ಟರ್ ಅಂತ ಕರಿತೀವಿ. ಸೊ ನೋಡಿರಿ, ಈ ವೆಸ್ಟರ್ನ್ ಸೆಕ್ಟರ್ ಇದೆಯಲ್ಲ, ಇಲ್ಲಿ ಅಕ್ಸಾಯ್ ಚಿನ್ ಅಂತ ಇದೆಯಲ್ಲ, ಇದು ನಮಗೇನಪ್ಪ ಅಂದರೆ ಭಾರತ ಮತ್ತು ಚೈನಾ ಮಧ್ಯೆ ಇರುವಂಥ ಡಿಸ್ಪ್ಯೂಟ್. ಈ ಅಕ್ಸಾಯ್ ಚಿನ್ ಏನಂದರೆ, ಜಮ್ಮು ಮತ್ತು ಕಾಶ್ಮೀರ, ಹಿಂದ್ಗಡೆ ಜಮ್ಮು ಮತ್ತು ಕಾಶ್ಮೀರ ಇತ್ತಲ್ಲ ಅಲ್ಲಿ ಬರುತ್ತೆ. ಈಗ ಎಲ್ಲಿ ಬರುತ್ತಪ್ಪ ಅಂದರೆ, ಲಡಾಖ್ ಯೂನಿಯನ್ ಟೆರಿಟರಿ ಒಳಗೆ ಬರುತ್ತೆ. ಅದೇ ಥರನಾಗಿ ಚೈನಾ ಒಳಗೆ ನೋಡೋದಾದರೆ ಜಿನ್ಜಿಯಾಂಗ್ ಪ್ರಾವಿನ್ಸ್ ಒಳಗೆ ಬರುತ್ತೆ. ಸೊ ನೋಡಿರಿ, ಚೈನಾ ಒಳಗೆ ಈ ಅಕ್ಸಾಯ್ ಚಿನ್ ಎಲ್ಲಿ ಬರುತ್ತಪ್ಪ ಅಂದರೆ ಜಿನ್ಜಿಯಾಂಗ್ ಪ್ರಾವಿನ್ಸ್ ಒಳಗೆ ಬರುತ್ತೆ. ಏನಿದು ಡಿಸ್ಪ್ಯೂಟ್ ಅಂದರೆ, ಈ ಡಿಸ್ಪ್ಯೂಟ್ ಇದೆಯಲ್ಲ, ಈಗಿಂದ ಸ್ಟಾರ್ಟ್ ಆಗಿದ್ದಲ್ಲ, ಬ್ರಿಟಿಷರ್ ಕಾಲದಿಂದನೇ ಸ್ಟಾರ್ಟ್ ಆಗಿದ್ದು. ಬ್ರಿಟಿಷರು ಏನು ಮಾಡಿದಾರಪ್ಪ ಅಂದರೆ, 2 ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರೇನು ಮಾಡಿದ್ರು ಅಂದರೆ, 1865 ಒಂದು, 1893 ಒಂದು ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾರೆ. ಸೊ 1865 ಏನಪ್ಪ ಅಂದರೆ, ಜಾನ್ಸನ್ಸ್ ಲೈನ್ ಅಂತ ಮಾಡ್ಕೊಂಡಿದ್ದಾರೆ. 1883 ಮೆಕ್ ಡೊನಾಲ್ಡ್ ಲೈನ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಏನಿದು ಒಂದೇ ಏರಿಯಾಗೆ ಎರಡೆರಡು ಲೈನ್ಸ್ ಅಂದರೆ, ಈ ಜಾನ್ಸನ್ಸ್ ಲೈನ್ ಒಳಗೆ ಅವ್ರು ಏನು ಮಾಡಿದಾರಪ್ಪ ಅಂದರೆ, ಈ ಅಕ್ಸಾಯ್ ಚಿನ್ ಪಾರ್ಟ್ ಇದೆಯಲ್ಲ, ಅದನ್ನೇನು ಮಾಡಿದ್ರು ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಪಾರ್ಟ್ ಅಂತ ತೋರಿಸಿದ್ದಾರೆ. ಅದೇ ಥರನಾಗಿ ಮೆಕ್ಡೊನಾಲ್ಡ್ ಲೈನಲ್ಲಿ ಏನು ಮಾಡಿದಾರೆ ಅಂದರೆ, ಈ ಅಕ್ಸಾಯ್ ಚಿನ್ ಪಾರ್ಟನ್ನು ಜಿನ್ಜಿಯಾಂಗ್ ಪ್ರಾವಿನ್ಸಲ್ಲಿ ತೋರಿಸಿದ್ದಾರೆ. ಸೊ ನೋಡಿರಿ, ಈ ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಯಾರಪ್ಪ ಅಂದರೆ, ಮೇನ್ ಕಾರಣ ಬಂದು ಬ್ರಿಟಿಷರು. ಯಾಕಂದರೆ ಅವ್ರು ಮಾಡಿದ್ದು ತಪ್ಪು, ಫಸ್ಟ್ ಅವರು ಬೌಂಡ್ರಿ ಡಿಮಾರ್ಕಟೈಸೇಷನ್ ಮಾಡಿದಾಗ ಅವಾಗೇನು ಮಾಡಿದ್ರು ಅಂದರೆ, ಈ ಅಕ್ಸಾಯ್ ಚಿನ್ನನ್ನು ಭಾರತದ ಭಾಗವಾಗಿ ತೋರಿಸಿದ್ರೆ, ಯಾವಾಗಂದರೆ 1865. ನೆಕ್ಸ್ಟ್ ಏನು ಮಾಡಿದ್ರಂದರೆ, ಅವರು 1893 ಇನ್ನೊಂದು ಲೈನ್ ಎಳಿತಾರೆ. ಅವಾಗೇನು ಮಾಡ್ತಾರಂದರೆ, ಈ ಅಕ್ಸಾಯ್ ಚಿನ್ ಪಾರ್ಟನ್ನು ಜಿನ್ಜಿಯಾಂಗ್ ಪ್ರಾವಿನ್ಸಲ್ಲಿ ತೋರಿಸ್ತಾರೆ. ಹಾಗಾಗಿ ಈ ಡಿಸ್ಪ್ಯೂಟ್ ಒರಿಜಿನ್ ಆಗಿದ್ದು. ಸೊ ನೆಕ್ಸ್ಟ್ ಏನಂದರೆ, ಇಂಡಿಯಾದವ್ರು ಏನಂತಾರಂದರೆ, ನಾವು ಜಾನ್ಸನ್ಸ್ ಲೈನ್ ಏನಿದೆಯಲ್ಲ ಅದಕ್ಕೆ ಮಾನ್ಯತೆ ಕೊಡ್ತೀವಿ, ಹಾಗಾಗಿ ಅಕ್ಸಾಯ್ ಚಿನ್ ಏನಿದೆಯಲ್ಲ ಅದು ನಮಗೆ ಬರಬೇಕು ಅಂತ ಹೇಳ್ತಾರೆ. ಅದೇ ಥರನಾಗಿ ಚೈನೀಸ್ ಏನು ಹೇಳ್ತಾರಂದರೆ, ಇಲ್ಲ ಇಲ್ಲ, ನಾವೇನು ಮಾಡ್ತೀವಿ ಅಂದರೆ ಮೆಕ್ಡೊನಾಲ್ಡ್ ಲೈನ್ ಇದೆಯಲ್ಲ ಅದಕ್ಕೆ ಮಾನ್ಯತೆ ಕೊಡ್ತೀವಿ, ಹಾಗಾಗಿ ನಮಗೇನಪ್ಪ ಅಂದರೆ ಅಕ್ಸಾಯ್ ಚಿನ್ ಬರಬೇಕು ಅಂತ ಹೇಳ್ತಾರೆ. ಸೊ ಅದಾದ ಕೂಡಲೇ ಕೂಡ ನೆಕ್ಸ್ಟ್ ಏನಾಗಿತ್ತಂದರೆ, 1962 ನಮಗೊತ್ತು ಏನು ಮಾಡಿತ್ತು ಅಂದರೆ, ಚೈನಾ ನಮ್ಮ ಮೇಲೆ ದಾಳಿ ಮಾಡಿತ್ತು. ಅವಾಗ ಅದೇನು ಮಾಡಿತ್ತಪ್ಪ ಅಂದರೆ, 38,000 ಕಿಲೋಮೀಟ್ರನ್ನ ಒಳಗಡೆ ಬಂದಿತ್ತು ಬೌಂಡ್ರಿ ಒಳಗಡೆ. ಅದನ್ನೇನು ಮಾಡ್ತಪ್ಪ ಅಂದರೆ, ಆಕ್ರಮಣ ಮಾಡಿತು. ಅದು ಇನ್ನೂ ಕೂಡ ಏನಂದರೆ, ಚೈನಾ ಪಾರ್ಟಲ್ಲೇ ಇದೆ, ಅದನ್ನು ನಾವಿನ್ನೂ ಕೂಡ ಅತಿಕ್ರಮಣ ಮಾಡೋಕ್ಕಾಗಿಲ್ಲ. ಅವರು ಅತಿಕ್ರಮಣ ಮಾಡಿದ ಪಾರ್ಟನ್ನು ನಾವಿನ್ನೂ ಆಕ್ಯುಪೈ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ 1962 ಏನು ಉದ್ದ ಆಯ್ತಲ್ಲ, ಅದರಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, 38,000 ಕಿಲೋಮೀಟ್ರ್ ಸ್ಕ್ವೇರ್ ಕಿಲೋಮೀಟ್ರನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅವಾಗಿಂದ ಈ ಅಕ್ಸಾಯ್ ಚಿನ್ ಪಾರ್ಟ್ ಏನಿದೆಯಲ್ಲ ಚೈನಾದ್ರಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಸೆಂಟ್ರಲ್ ಸೆಕ್ಟರ್ ಅಂತ. ಸೆಂಟ್ರಲ್ ಸೆಕ್ಟ್ರಲ್ಲಿ ನಿಮಗೆ
ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶದ ಜೊತೆಗೆ ಇದು ಬೌಂಡ್ರಿನ ಶೇರ್ ಮಾಡುತ್ತೆ. ಇಲ್ಲಿ ಯಾವುದೇ ಥರನಾದಂಥ ನಿಮಗೆ ಡಿಸ್ಪ್ಯೂಟ್ ಇಲ್ಲ, ಯಾಕಂದರೆ ಇದು ಫುಲ್ ಪೀಸ್ಫುಲ್ ಆಗಿ ಏರಿಯಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಈಸ್ಟರ್ನ್ ಸೆಕ್ಟರ್ ಅಂತ. ಈಸ್ಟರ್ನ್ ಸೆಕ್ಟರ್ ಎಲ್ಲಿಂದ ಎಂಡ್ ಆಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ನಮ್ಮ ಸಿಕ್ಕಿಮಿಂದ ಸ್ಟಾರ್ಟ್ ಆಗಿ ಇಲ್ಲೊಂದು ತಾಲು ಪಾಸ್ ಅಂತ ಬರುತ್ತೆ. ಈ ತಾಲು ಪಾಸ್ ಏನಪ್ಪ ಅಂದರೆ ಇದು ಟ್ರೈ ಜಂಕ್ಷನ್. ಯಾವುದ್ಯಾವುದಕ್ಕಂದರೆ ಇಂಡಿಯಾ, ಮಯನ್ಮಾರ್ ಮತ್ತು ಟಿಬೆಟಿಗೆ ಇದೊಂದು ಟ್ರೈ ಜಂಕ್ಷನ್. ಸೊ ಹಾಗಾಗಿ ಈ ಈಸ್ಟರ್ನ್ ಸೆಕ್ಟರ್ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಸಿಕ್ಕಿಮಿಂದ ಸ್ಟಾರ್ಟ್ ಆಗಿ ತಾಲೂಕು ಎಂಡ್ ಆಗುತ್ತೆ. ಸೊ ಇಲ್ಲಿ ಏನು ಕ್ಲೇಮ್ ಇದೆ ಅಂದರೆ ಇಲ್ಲಿ ನಾವು ಮೆಕ್ಮೋಹನ್ ಲೈನನ್ನು ಡ್ರಾ ಮಾಡಿದ್ದೀವಿ. ಸೊ ಇಲ್ಲಿ ಏನು ಡಿಸ್ಪ್ಯೂಟ್ ಇದೆಯಪ್ಪ ಅಂದರೆ, ಸೊ ನೋಡಿರಿ ಚೈನಾದವ್ರು ಏನು ಹೇಳ್ತಾರಂದರೆ ಈ ಲೈನನ್ನು ಏನು ಡ್ರಾ ಮಾಡಿದ್ರಲ್ಲ ಇದು ಏನಾಗಿದೆಯಪ್ಪ ಅಂದರೆ ಟಿಬೆಟ್ ಸರ್ಕಾರದ ಜೊತೆ ನೀವು ಒಪ್ಪಂದ ಮಾಡ್ಕೊಂಡಿದ್ದೀರಿ. ಅದು ಯಾವಾಗಿದೆ ಅಂದರೆ ಶಿಮ್ಲಾ ಕನ್ವೆನ್ಷನಲ್ಲಿ ಆಗಿದೆ. ಸೊ ಈ ಶಿಮ್ಲಾ ಕನ್ವೆನ್ಷನ್ ಬಂದು 1921 ಆಗಿದ್ದು, ಆವಾಗ ನೀವೇನು ಮಾಡಿದ್ರಂದರೆ ಇದನ್ನು ನಮ್ಮ ಜೊತೆ ಡಿಮಾರ್ಕಟೈಸೇಷನ್ ಮಾಡಿಲ್ಲ, ಅಂದರೆ ನಮ್ಮ ಜೊತೆ ಈ ಗಡಿ ಒಪ್ಪಂದ ಮಾಡ್ಕೊಂಡಿಲ್ಲ. ನೀವು ಯಾರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರಂದರೆ ಟಿಬೆಟ್ ಸರ್ಕಾರದ ಜೊತೆ ಮಾಡ್ಕೊಂಡಿದ್ದೀರ. ಆಗಿರುವಂಥ ಟಿಬೆಟ್ ರಾಜನ್ನು ಶಿಮ್ಲಾ ಕನ್ವೆನ್ಷನಲ್ಲಿ ನೀವು ಬಂದು ಅವ್ರ ಜೊತೆಗೆ ಸೈನ್ ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಾವು ಇದು ಬೌಂಡ್ರಿನ ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದೇ ಥರನಾಗ ಏನಾಯ್ತಪ್ಪ ಅಂದರೆ 1962 ಅಲ್ಲಿ ವಾರ್ ಆಯ್ತಲ್ಲ, ಆವಾಗೂ ಕೂಡ ಈ ಚೈನೀಸ್ ಸೋಲ್ಜರ್ಸ್ ಏನು ಮಾಡಿದ್ರಂದರೆ ಇಲ್ಲಿ ಆಲ್ಮೋಸ್ಟ್ 98,000 ಸ್ಕ್ವೇರ್ ಕಿಲೋಮೀಟರ್ನ ಅಕ್ಯುಪೈ ಮಾಡಿದರು. ನೆಕ್ಸ್ಟ್ ಏನು ಮಾಡಿದ್ರಂದರೆ ಇಂಟರ್ನ್ಯಾಷನಲ್ ಟ್ರೀಟಿ ಆದಮೇಲೆ, ಕದನ ವಿರಾಮ ಆದಮೇಲೆ ಅವರು ಅದನ್ನೇನು ಮಾಡಿದ್ರಪ್ಪ ಅಂದರೆ ಬಿಟ್ಕೊಟ್ರು. ಬಟ್ ಇಲ್ಲಿ ಅಕ್ಷಯ ಚಿನ್ನಲ್ಲಿ ಏನು ಮಾಡಿದ್ರಂದರೆ ಅವ್ರು ಬಿಟ್ಕೊಳ್ಳಿಲ್ಲ, ಬಟ್ ಇಲ್ಲಿ ಏನು ಮಾಡಿದ್ರಂದರೆ ಅವರು ಬಿಟ್ಕೊಟ್ರು. ಇಲ್ಲಿ ಡಿಸ್ಪ್ಯೂಟ್ ಒರಿಜಿನ್ ಆಗೋ ಕಾರಣ ಏನಂದರೆ ಇಲ್ಲಿರುವ ಗಡಿ ಒಪ್ಪಂದನ ಚೈನಾ ಸರ್ಕಾರ ಬ್ರಿಟಿಷರ ಜೊತೆಗಾಗಲಿ ಭಾರತದ ಜೊತೆಗಾಗಿ ಒಪ್ಪಂದ ಮಾಡ್ಕೊಂಡಿಲ್ಲ. ಬಟ್ ಅದೇನಾಗಿದೆಯಪ್ಪ ಅಂದರೆ ಟಿಬೆಟ್ ಸರ್ಕಾರ ಒಪ್ಪಂದ ಮಾಡ್ಕೊಂಡಿದೆ, ಹಾಗಾಗಿ ಇದು ಇಲ್ಲಿರುವಂಥ ಡಿಸ್ಪ್ಯೂಟ್. ನೆಕ್ಸ್ಟ್ ನೋಡಿರಿ, ಅದೇ ಥರನಾಗಿ ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಪಾಕಿಸ್ತಾನ ಜೊತೆಗೆ ಡಿಸ್ಕಸ್ ಮಾಡೋಣ. ಸೊ ನೋಡಿರಿ, ಪಾಕಿಸ್ತಾನ ಜೊತೆಗೆ ನಮಗೆ ಎರಡು ಡಿಸ್ಪ್ಯೂಟ್ ಇದೆ. ಒಂದೇನಪ್ಪ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಚಿಸ್ತಾನ್, ಇನ್ನೊಂದು ಏನಪ್ಪ ಅಂದರೆ ಸರ್ ಕ್ರೀಕ್ ಲೈನ್. ಸೊ ಇದು ಎರಡೂ ಕೂಡ ಇಂಪಾರ್ಟೆಂಟ್, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು ಮತ್ತು ಸರ್ ಕ್ರೀಕ್ ಲೈನ್ ಇರ್ಬೋದು, ಎರಡೂ ಕೂಡ ಇಂಪಾರ್ಟೆಂಟು. ಸೊ ನೋಡಿರಿ, ಇದೇನಿದೆಯಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಎಷ್ಟು ಸ್ಕ್ವೇರ್ ಕಿಲೋಮೀಟ್ರ್ ಇದೆಯಪ್ಪ ಅಂದರೆ 78,000 ಸ್ಕ್ವೇರ್ ಕಿಲೋಮೀಟ್ರ್ ಇದೆ. ಅದೇ ಥರನಾಗಿ ಇವ್ರು ಏನು ಮಾಡಿದ್ರಂದರೆ 1963 ಚೈನಾದವ್ರಿಗೆ 5,180 ಸ್ಕ್ವೇರ್ ಕಿಲೋಮೀಟ್ರನ್ನ ಏನು ಮಾಡಿದಾರಂದರೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಯಾರು? ಪಾಕಿಸ್ತಾನ. ಇಂಡಿಯನ್ ಟೆರಿಟರಿ ಭಾಗವನ್ನು ಚೈನಾದವ್ರಿಗೆ ಯಾವಾಗಂದರೆ 1963 ಗಿಫ್ಟಾಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ತಿಳ್ಕೊಳ್ಳೋಣ ಅಂದರೆ ಇಲ್ಲಿರುವಂಥ ಡಿಸ್ಪ್ಯೂಟ್ ಏನು ಅಂತ ತಿಳ್ಕೊಳ್ಳೋಣ. ಸೊ ನೋಡಿರಿ, ಇಲ್ಲಿ ಡಿಸ್ಪ್ಯೂಟ್ ಬಂದು ಎಲ್ಲಿದೆಯಪ್ಪ ಅಂದರೆ ಸಿಯಾಚಿನ್ ಗ್ಲೇಷಿಯರ್ ಒಳಗಿದೆ. ಸೊ ಏನಿದು ಸಿಯಾಚಿನ್ ಗ್ಲೇಷಿಯರ್ ಅಂದರೆ, ಸೊ ನೋಡಿರಿ ನೆಕ್ಸ್ಟ್ ಏನಾಗ್ತದಂದ್ರೆ ಇಲ್ಲಿ ಸೊ ಇಲ್ಲೇನಿದೆಯಲ್ಲ ಇದು ನೋಡಿರಿ, ಇದು ಸಿಯಾಚಿನ್ ಗ್ಲೇಷಿಯರ್. ಇಲ್ಲೇನಾಗ್ತದಂದರೆ ಕಾರಕೋಮ್ ಅಂತ ಒಂದು ಮೌಂಟೇನ್ಸ್ ಬರುತ್ತೆ, ಅಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ NJ9842 ಅನ್ನೋ ಒಂದು ಲೈನ್ ಹಿಡಿದಿದ್ದೀವಿ. ಸೊ ಇದೇನಪ್ಪ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಇದೇನಿದೆಯಲ್ಲ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಸೊ ಇದೇನಿದೆಯಲ್ಲ ಪಾಕಿಸ್ತಾನದ ಒಂದು ಲೈನ್, ಅವ್ರು ಇಮ್ಯಾಜಿನರಿಯಾಗಿ ಒಂದು ಲೈನ್ ಹೇಳ್ಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾರಂದರೆ ಈ ಸಿಯಾಚಿನ್ ಗ್ಲೇಷಿಯರ್ ಇದೆಯಲ್ಲ ಇದು ನಮಗೆ ಸೇರಬೇಕು, ಇದು ನಿಮಗೆ ಸೇರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಾವೇನು ಮಾಡ್ತಿದ್ವಿ ಅಂದರೆ ಇಲ್ಲ, ಇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಲೈನ್ ಆಫ್ ಕಂಟ್ರೋಲಲ್ಲಿ ಇದು ನಮಗೆ ಬಂದಿರೋದು, ಹಾಗಾಗಿ ಇದು ನಮಗೆ ಸೇರಬೇಕು ಅಂತ ಹೇಳ್ತಿದ್ವಿ. ಏನಾಯ್ತಪ್ಪ ಅಂದರೆ 1984 ನಾವು ಆಪ್ರೇಷನ್ ಮೇಘದೂತ್ ಅಂತ ಮಾಡಿದ್ವಿ. ಸೊ ನೋಡಿರಿ ಭಾರಿ ಇಂಪಾರ್ಟೆಂಟು. ಏನಿದು ಆಪ್ರೇಷನ್ ಮೇಘದೂತ್ ಅಂದರೆ, ಪ್ರತಿ ವರ್ಷ ಏನಾಗುತ್ತಂದರೆ ನಾವು ವಿಂಟರ್ ಸೀಸನಲ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಹಿಮ ಜಾಸ್ತಿ ಬೀಳೋದ್ರಿಂದ ಆ ಗ್ಲೇಷಿಯರ್ ಮೇಲೆ ಅಥವಾ ಆ ಮೌಂಟೇನ್ ಮೇಲೆ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ನಮ್ಮ ಬೇಸ್ ಕ್ಯಾಂಪಲ್ಲಿ ಇರ್ತೀವಿ. ಸೊ ಒಂದ್ಸರಿ ಸಮ್ಮರ್ ಬಂದಮೇಲೆ ಮತ್ತೆ ಆ ಮೌಂಟೇನಿಗೆ ಹೋಗಿ ನಮ್ಮ ಏನು ಫ್ರಂಟ್ ಇವು ಇರ್ತಾವಲ್ಲ ಅಲ್ಲಿ ಆಕ್ಯುಪೈ ಮಾಡ್ಕೋತೀವಿ. ಬಟ್ ಏನಾಯ್ತಪ್ಪ ಅಂದರೆ ಆವಾಗ ಈ ಕಡೆಯಿಂದ ಪಾಕಿಸ್ತಾನದವರು ಆಕ್ಯುಪೈ ಮಾಡ್ತಿದ್ದಾರೆ, ಈ ಕಡೆಯಿಂದ ಇಂಡಿಯಾದವರು ಹೋಗ್ತಿದ್ದಾರೆ. 1984 ಏನಾಯ್ತಂದರೆ ಯಾರೋ ಇವರಿಗೆ ಇನ್ಫಾರ್ಮೇಷನ್ ಕೊಟ್ಟರು ಪಾಕಿಸ್ತಾನದವರು ಸಿಯಾಚಿನ್ ಗ್ಲೇಷಿಯರ್ನ ಏರ್ತಿದ್ದೀವಿ ಅಂತ. ಹಾಗಾಗಿ ಇಂಡಿಯಾದವ್ರು ಏನು ಮಾಡಿದ್ರಂದರೆ ತಮ್ಮ ಏರ್ಲಿಫ್ಟ್ ಮಾಡಿ, ಅಂದರೆ ತಮ್ಮ ಏರ್ಫೋರ್ಸನ್ನು ಯೂಸ್ ಮಾಡಿ ಸಿಯಾಚಿನ್ ಗ್ಲೇಷಿಯರ್ ಮೇಲೆ ಲ್ಯಾಂಡ್ ಆದರು. ಸೊ ಅದೇನಂದರೆ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್. ಸೊ ನೋಡಿರಿ ನೀವು ಏನಾದರೂ ಲ್ಯಾಟಿಟ್ಯೂಡ್ ವೈಸ್ ನೋಡೋದಾದರೆ ಯಾವುದು ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂದರೆ ಸಿಯಾಚಿನ್ ಗ್ಲೇಷಿಯರ್. ಇದು ಸಮುದ್ರ ಮಟ್ಟದಿಂದ ಆಲ್ಮೋಸ್ಟ್
10,000 to 11,000 ಕಿಲೋಮೀಟರ್ ಹೈಟಲ್ಲಿದೆ. ಹಾಗಾಗಿ ಇದೇನಪ್ಪ ಅಂದರೆ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್. ಸೊ ನಾವೇನು ಮಾಡಿದ್ವಿ ಅಂದರೆ 1984 ಆಪ್ರೇಷನ್ ಮೇಘದೂತ ಆಪ್ರೇಷನ್ ಮಾಡಿ ಆ ಸಿಯಾಚಿನ್ ಗ್ಲೇಷಿಯರ್ನ ವಶಪಡಿಸ್ಕೊಂಡ್ವಿ. ಆವಾಗಿಂದ ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಅದಕ್ಕಿಂತ ಮುಂಚೆ ಏನಾಕಿತ್ತಂದರೆ ಪಾಕಿಸ್ತಾನದವ್ರು ನಮ್ಮದು ಅಂತಿದ್ರು, ನಾವು ನಮ್ಮದು ಅಂತ ಹೇಳ್ತಿದ್ವಿ. ನೆಕ್ಸ್ಟ್ ನೋಡಿರಿ, ಅದೇ ಥರನ ಇನ್ನೊಂದು ಡಿಸ್ಪ್ಯೂಟ್ ಏನಿದೆ ಅಂದರೆ ಸರ್ ಕ್ರಿಕ್ ಲೈನ್ ಮೇಲಿದೆ. ಸೊ ಇದೇನು ಸರ್ ಕ್ರಿಕ್ ಲೈನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನೋಡಿರಿ ಈ ಸರ್ ಕ್ರಿಕ್ ಲೈನ್ ಏನಿದೆಯಲ್ಲ, ಇದು ಒರಿಜಿನ್ ಆಗೋ ಕಾರಣ ಏನಂದರೆ 1914 ಒಂದು ನಾವೇನು ಮಾಡ್ಕೋತೀವಿ ಅಂದರೆ ಒಪ್ಪಂದ ಮಾಡ್ಕೋತೀವಿ. ಯಾರ ಜೊತೆಗಂದರೆ ಸಿಂಧ್ ಪ್ರಾವಿನ್ಸ್ ಮತ್ತು ರಾಜ ಆಫ್ ಕಚ್. ಸೊ ನೋಡಿರಿ ಸಿಂಧ್ ಪ್ರಾವಿನ್ಸ್ ಮತ್ತು ಮಹಾರಾಜ ಆಫ್ ಕಚ್ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಸೊ ಅವಾಗ ಏನು ಹೇಳ್ತಾರಂದರೆ ಈ ಸರ್ಕ್ರಿಕ್ ಲೈನಿಂದ ಈ ಕಡೆ ಇರೋದೆಲ್ಲ ನಿಮಗೆ ಅಂತ ನಾವು ಬರೆದುಕೊಟ್ಟಿರ್ತೀವಿ. ಈ ಒಪ್ಪಂದದ ಜೊತೆ ಜೊತೆಗೆ ಏನಂದರೆ ಈ ಎಂಟೈರ್ ಪಾಠ ಏನಿದೆಯಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಯಾವ ಪ್ರಾವಿನ್ಸ್ ಒಳಗಿರುತ್ತೆ ಅಂದರೆ ಬಾಂಬೆ ಪ್ರಾವಿನ್ಸಸ್ ಒಳಗಿರುತ್ತೆ. ಸೊ ನೋಡಿರಿ ಬಿಫೋರ್ ಇಂಡಿಪೆಂಡೆನ್ಸ್ ಇದು ಯಾವುದ್ರೊಳಗಿರುತ್ತಪ್ಪ ಅಂದರೆ ಬಾಂಬೆ ಪ್ರಾವಿನ್ಸಸ್ ಒಳಗಿರುತ್ತೆ. ನೆಕ್ಸ್ಟ್ ಏನಂದರೆ ಅವ್ರೇನು ಹೇಳ್ತಾರಂದರೆ ಈ ಅಗ್ರಿಮೆಂಟ್ ಪ್ರಕಾರ ಪ್ಯಾರಾಗ್ರಾಫ್ 9 ಮತ್ತು 10 ಏನು ಹೇಳುತ್ತಂದರೆ ಈ ಸರ್ಕ್ರಿಕ್ ಲೈನ್ ಏನಿದೆಯಲ್ಲ ಇದು ಪೂರ್ತಿ ಯಾರಿಗೆ ಸೇರಬೇಕಂದ್ರೆ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರು ಕ್ಲೇಮ್ ಮಾಡ್ತಿದ್ದಾರೆ. ಬಟ್ ನಾವೇನು ಮಾಡಿದ್ವಿ ಅಂದರೆ 1925 ಇನ್ನೊಂದು ಲೈನನ್ನು ಡ್ರಾ ಮಾಡಿದ್ವಿ. ಸೊ ಡ್ರಾ ಮಾಡಿ ಏನು ಮಾಡಿದ್ವಿ ಅಂದರೆ ಈ ಮಿಡಲ್ ಬರುತ್ತಲ್ಲ ನದಿ ಮಧ್ಯಗಡೆ ಬರುತ್ತಲ್ಲ ಆ ಬೌಂಡ್ರಿನ ಮಾರ್ಕ್ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ, ಸೊ ನೋಡಿರಿ ಪೂರ್ತಿ ಸರ್ಕ್ರಿಕ್ ಅವ್ರಿಗೆ ಕೊಟ್ಬಿಟ್ರೆ ಈ ಎಂಟೈರ್ ಬೌಂಡ್ರಿ ಅವ್ರ ಕಡೆ ಇರುತ್ತೆ, ನಮಗೆ ನಮ್ಮ ಲ್ಯಾಂಡ್ನ ಪ್ರೊಟೆಕ್ಷನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಮಧ್ಯದಲ್ಲಿ ಒಂದು ಲೈನ್ ಹೇಳಿದ್ವಿ ಯಾವಾಗಂದರೆ 1925. ಜೊತೆಗೆ ಈ ಸರ್ಕ್ರಿಕ್ ಲೈನ್ ಎಲ್ಲಿ ಬರುತ್ತಪ್ಪ ಅಂದರೆ ಸಿಂಧು ರಿವರ್ ಡೆಲ್ಟಾ ಅಂದರೆ ಸಿಂಧು ಮುಖಜ ಭೂಮಿಯಲ್ಲಿ ಬರುತ್ತೆ. ಇದೇನಪ್ಪ ಅಂದರೆ ಅರೇಬಿಯನ್ ಸೀಗೆ ಸೇರುತ್ತೆ. ಆಮೇಲೆ ಇದು ಯಾಕೆ ಇಷ್ಟು ಡಿಸ್ಪ್ಯೂಟ್ ಇದೆ ಅಂದರೆ, ಸೊ ನೋಡಿರಿ ಈ ಸರ್ಕ್ರಿಕ್ ಲೈನಲ್ಲಿ ಇದೆಯಲ್ಲ ಇಲ್ಲೇನಿದೆಯಪ್ಪ ಅಂದರೆ ಫಿಶಿಂಗ್ ಭಾರಿ ಫೇಮಸ್ ಇದೆ. ಇಲ್ಲಿ ಏಷ್ಯಾಸ್ ಲಾರ್ಜೆಸ್ಟ್ ಫಿಶಿಂಗ್ ಆಗುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರಿಸೋರ್ಸ್ ಇರೋದ್ರಿಂದ ಇಲ್ಲಿ ಡಿಸ್ಪ್ಯೂಟ್ ಜಾಸ್ತಿ ಇದೆ. ಸೊ ನೋಡಿರಿ ಇಲ್ಲಿ ರಿಸರ್ಚರ್ ಏನು ಬಿಲೀವ್ ಮಾಡ್ತಾರಂದರೆ ಈ ಪ್ರದೇಶದ ಕೆಳಗಡೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರಿಸೋರ್ಸ್ ಇದೆ. ಹಾಗಾಗಿ ಇಲ್ಲೇನಪ್ಪ ಅಂದರೆ ಪಾಕಿಸ್ತಾನ ಮತ್ತು ಚೈನಾ, ಪಾಕಿಸ್ತಾನ ಮತ್ತು ಇಂಡಿಯಾದವರು ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ಕ್ಲೇಮ್ನ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡಿರಿ ಈ ಲೈನ್ ಏನಿದೆಯಲ್ಲ, ಈ ಲೈನು ಪಾಕಿಸ್ತಾನ ಡ್ರಾ ಮಾಡಿದ್ದು, ಈ ಲೈನ್ ಏನಿದೆಯಲ್ಲ ಇಂಡಿಯಾ ಡ್ರಾ ಮಾಡಿದ್ದು. ಹಾಗಾಗಿ ಈ ಕಡೆದು ಸಿಂಧ್ ಪ್ರಾಂತ್ಯ, ಈ ಕಡೆದು ಕಚ್ ಪ್ರಾಂತ್ಯ. ಸೊ ನೋಡಿರಿ ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಭಾರತದ ಬೌಂಡ್ರಿ ಇಶ್ಯೂಸು ಚೈನಾ ಮತ್ತು ಪಾಕಿಸ್ತಾನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ದೇಶದೊಂದಿಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.